ಗುರುಜಿ ತಿಳಿಸ್ಕೊಡಿ. ಖಂಡಿತಮ್ಮ. ಮೊದಲನೇದಾಗಿ ಶಿವರಾತ್ರಿಯ ಶುಭಾಶಯಗಳನ್ನು ತಿಳಿಸ್ತಾ, ನಾಡಿನ ಸಮಸ್ತರು ಸಹಿತ ಶಿವನ ಆರಾಧನೆಯಲ್ಲಿ ನಿರತರಾಗಿದ್ದೀರಿ, ಅದೆಲ್ಲರಿಗೂ ತಿಳಿದಿರುವಂಥ ವಿಚಾರ. ಯಾಕೆಂದರೆ ಶಿವಧ್ಯಾನ ಮಾಡದಿರತಕ್ಕಂಥವ್ರು ಯಾರಿದ್ದಾರೆ? ಪ್ರತಿಯೊಬ್ಬರು ಶಿವಧ್ಯಾನ ಮಾಡಲೇಬೇಕು, ಶಿವನ ಆರಾಧನೆ ಮಾಡಲೇಬೇಕು. ವೈಷ್ಣವ ಪಂಥ, ಶಿವಪಂಥ, ವೈಷ್ಣವ ಪಂಥ ಮತ್ತು ಶಿವಪಂಥ ಯಾರೊಬ್ಬರಾದರೂ ಸಹಿತ ಶಿವನ ಆರಾಧನೆ ಮಾಡ್ತಾರೆ. ಯಾಕೆಂದರೆ ಸೃಷ್ಟಿ ಸ್ಥಿತಿ ಲಯ ಎಲ್ಲವೂ ಸಹಿತ ಭಗವಂತನ ಲೀಲೆ. ಶಿವರಾತ್ರಿಯ ಪ್ರತಿಯೊಂದು ದಿನವೂ ಸಹಿತ, ಅದರಲ್ಲೂ ಶಿವರಾತ್ರಿ ಈ ದಿನದ ಸಂಪೂರ್ಣವಾದಂತಹ ದಿನ, ಅಂದರೆ ಬೆಳಗಿನಿಂದ ನಾಳೆ ಬೆಳಗಿನ ತನಕ ಎಲ್ಲೆಲ್ಲೂ ಶಿವನ ಆರಾಧನೆ, ಶಿವನಿಗೆ ಫಲಪಂಚಾಮೃತ ಅಭಿಷೇಕ, ರುದ್ರಾಭಿಷೇಕ, ರುದ್ರ ಚಮಕ, ಶ್ರೀಸೂಕ್ತ, ಪುರುಷ ಸೂಕ್ತದಿಂದ ವಿಶೇಷವಾಗಿರ್ತಕ್ಕಂಥ ಅಭಿಷೇಕಗಳನ್ನು ತಾವೆಲ್ಲರೂ ನೋಡ್ತಾ ಇದ್ದೀವಿ. ಅದರಲ್ಲೂ ಇವತ್ತಿನ ದಿವಸ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರಗಳಲ್ಲಿ ಧರ್ಮಸ್ಥಳ ಇರಬಹುದು, ಶ್ರೀನಿವಾಸ ಸಾನ್ನಿಧ್ಯ ಇರ್ಬೋದು, ಅಥವಾ ವಿಶೇಷವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರಗಳಿರ್ಬೋದು, ಅದರಲ್ಲೂ ಹರಿದ್ವಾರ, ಋಷಿಕೇಶ್, ಹೀಗೆ ಒಂದೊಂದು ಸಹಿತ ವಿಶೇಷವಾಗಿರ್ತಕ್ಕಂಥ ಶಿವ ಸಾನ್ನಿಧ್ಯಗಳಲ್ಲಂತೂ ಭಾಳ ವಿಶೇಷವಾಗಿ ಅಭಿಷೇಕಗಳು ನಡೀತಾ ಇರುತ್ತೆ. ಗಂಗಾಜಲದಿಂದ ನಾಡಿನಾದ್ಯಂತ ಪ್ರತಿಯೊಂದು ಶಿವಾಲಯಗಳಲ್ಲೂ ಸಹಿತ ಇವತ್ತು ಬೆಳಗಿನಿಂದಲೇ ಅಭಿಷೇಕ ಪ್ರಾರಂಭ ಆಗಿದೆ. ಜೊತೆಗೆ ಸಂಧ್ಯಾಕಾಲದ ನಾಲ್ಕು ಯಾಮದ ಪೂಜೆಯೂ ಸಹಿತ ಬಹಳ ಅರ್ಥಗರ್ಭಿತವಾಗಿ ನಡೀತಾ ಇರುತ್ತೆ. ಹರೆ ನಮಃ ಪಾರ್ವತೀಪತೇ, ಹರ ಹರ ಮಹಾದೇವ್. ಮಹಾದೇವನ ವಿಶೇಷವಾಗಿರ್ತಕ್ಕಂಥ ಆರಾಧನಾ ಮಹೋತ್ಸವ ಶಿವರಾತ್ರಿ ಎಂದು ಪ್ರತಿಯೊಬ್ಬರು ಆಚರಣೆ ಮಾಡ್ತಾರೆ. ಹಾಗೆ ಇವತ್ತು ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲೂ ಸಹಿತ ತಾವೆಲ್ಲರೂ ಮನೆಯಲ್ಲೇ ಕೂತು ಶಿವನ ಆರಾಧನೆ ಮಾಡುವಂಥ ಈ ವಿಶೇಷವಾಗಿರ್ತಕ್ಕಂಥ ಕಾಲ, ನಮ್ಮೊಂದಿಗೆ ನೀವು ನಿಮ್ಮ ಮನೆಯಲ್ಲಿರ್ತಕ್ಕಂಥ ಶಿವಲಿಂಗಕ್ಕೆ ಅಭಿಷೇಕ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆ, ಜೊತೆಗೆ ಹೇಗೆಲ್ಲ ವ್ಯವಸ್ಥಿತವಾಗಿ ಮಾಡಬೇಕು ಎಂಬತಕ್ಕಂತಹ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಶಿವರಾತ್ರಿ ಉಪವಾಸ ಇರತಕ್ಕಂಥದ್ದು, ರಾತ್ರಿ ಜಾಗರಣೆ ಇರತಕ್ಕಂಥದ್ದು. ಅಂದರೆ ಉಪವಾಸವಿದ್ದು ರಾತ್ರಿ ಎಚ್ಚರಿಕೆಯಿಂದ ಇದ್ದು ಶಿವಧ್ಯಾನವನ್ನು ಮಾಡತಕ್ಕಂಥದ್ದು. ಶಿವರಾತ್ರಿ ಶಿವನ ಧ್ಯಾನ ಮಾಡ್ತಾ ಎಚ್ಚರಿಕೆಯಿಂದಿದ್ದು ರಾತ್ರಿಯೆಲ್ಲ ಜಾಗರಣೆ ಇರತಕ್ಕಂಥದ್ದು ಒಂದು ವಿಶೇಷವೇ. ಇದು ಪ್ರತಿ ಊರುಗಳಲ್ಲೂ, ಪ್ರತಿ ಗ್ರಾಮದಲ್ಲೂ, ಪ್ರತಿ ಡಿಸ್ಟಿಕ್ಕು ತಾಲೂಕುಗಳಲ್ಲೂ ಸಹಿತ ಶಿವನ ಆರಾಧನೆ ಮಾಡ್ತಕ್ಕಂಥ ಪ್ರತಿಯೊಬ್ಬರೂ ಮಾಡ್ತಾರೆ. ಇದನ್ನೇ ಒಂದಷ್ಟು ಜನ ಬಂಡವಾಳವಾಗಿ ಬೇರೆ ತರಹ ಅನ್ಯ ಮಾರ್ಗಗಳನ್ನು ತುಳಿತಕ್ಕಂಥವರು ಇದ್ದಾರೆ. ಆ ವಿಚಾರವನ್ನು ನಾನು ಸ್ವಲ್ಪ ತಿಳಿಸ್ಕೊಡಲೇಬೇಕು. ಯಾಕೆಂದರೆ ನಮ್ಮಲ್ಲಿ ಒಳ್ಳೆಯದೆಷ್ಟಿದೆಯೋ ಕೆಟ್ಟದ್ದಷ್ಟಿದೆ. ದೇವತಾರಾಧನೆ ಮಾಡಿ ಪುಣ್ಯವನ್ನು ಸಂಪಾದನೆ ಮಾಡಿರಿ ಅಂದರೆ, ದೇವತಾರಾಧನೆ ಮಾಡಿ ಅದರಲ್ಲಿ ಪಾಪವನ್ನೇ ಮತ್ತಷ್ಟು ಹೆಚ್ಚು ಮಾಡಿಕೊಂಡು ಇನ್ನೊಬ್ಬರಿಗೆ ತೊಂದರೆ ಕೊಡುವಂಥ ಕಾಯಕವನ್ನು ಸಹಿತ ಮಾಡಲಿಕ್ಕೆ ಸಾಕಷ್ಟು ಜನ ಮುಂದಾಗ್ತಿರ್ತಾರೆ. ಆದರೆ ಒಂದಂತೂ ಸತ್ಯ, ಇವತ್ತು ನೀವು ಮಾಡುವಂತಹ ಪಾಪಕರ್ಮಗಳು ಮುಂದಿನ 7 ಜನ್ಮಕ್ಕಾಗುವಷ್ಟು ಮೂಟೆಯನ್ನು ಕಟ್ಟಿಟ್ಕೊಳ್ತೀರಿ. ಸಾಧ್ಯವಾದಷ್ಟು ಎಚ್ಚರಿಕೆ ಬೇಕು. ಜೊತೆಗೆ ಇವತ್ತಿನ ದಿವಸ ಪುರಾಣ ಪ್ರಸಿದ್ಧಿಯಾಗಿರ್ತಕ್ಕಂಥ ಪುಣ್ಯಕ್ಷೇತ್ರಗಳಲ್ಲಿ ನದಿ ತೀರ ಆಗಲಿ, ಸಮುದ್ರ ತೀರ ಆಗಲಿ, ಅಥವಾ ವಿಶೇಷವಾಗಿರ್ತಕ್ಕಂಥ ಪುಣ್ಯ ನದಿ ಸ್ನಾನಗಳಾಗಲಿ, ಅಥವಾ ತೀರ್ಥಸ್ನಾನ, ಪುಷ್ಕರಣಿ ಎಂಬತಕ್ಕಂಥದ್ದು ಒಂದು ಕಲ್ಯಾಣಿ.